ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ತಾನೇ ಸಿನಿಮಾ ನೋಡಿದೆ, ಕತೆಯ ಭಾಗವಾಗಿದ್ದಕ್ಕೆ ಸಿನಿಮಾ ಭಾಗವಾಗಿದ್ದಕ್ಕೆ ಭಾಳ ಹೆಮ್ಮೆ ಅಂತ ಅನಿಸ್ತಾ ಇದೆ, ಧನ್ಯ ಅಂತ ಅನಿಸ್ತಾ ಇದೆ. ಪರೀಕ್ಷೆ ಬರೆದಿದ್ದೀವಿ, ಇದ್ರ ಬಗ್ಗೆ ತುಂಬ ಮಾತಾಡಿದ್ದಾಗಿದೆ, ಸಿನಿಮಾ ಏನಾಗಿದೆ, ನಾವೇನು ಮಾಡಿದ್ವಿ ಎಲ್ಲವೂ. ಈಗ ಪರೀಕ್ಷೆ ಬರೆದಾಗಿದೆ, ಪಾಸು ಫೇಲು ಜನ ಹೇಳಬೇಕಾಗಿದೆ, ನಮ್ಮ ಕೆಲಸ ಅಚ್ಚುಕಟ್ಟಾಗಿದೆ. ಸಿನಿಮಾ ನೋಡಿದ್ಮೇಲೆ ಐ ಥಿಂಕ್ ಮನೆಗೋ ಅಥವಾ ನಮ್ಮ ನೆನಪಿಗೋ ತೊಗೊಂಡೋಗೋಕ್ಕೆ ಸಾಕಷ್ಟು ವಿಚಾರಗಳು ಸಿಗುತ್ತೆ. ಒಂದು ಹೆಣ್ಣು ಮಗಳ ಭವಿಷ್ಯ ಇರ್ಬೋದು, ಅವಳ ಓದಿರ್ಬೋದು, ಅವತ್ತು ನಡೆದಂಥ ಘಟನೆ ಇರ್ಬೋದು, ಎಲ್ಲವೂ ಅದಕ್ಕೆ ಶ್ರಮಿಸಿದಂಥ ವ್ಯಕ್ತಿಗಳಿರ್ಬೋದು, ಬ್ಯೂರೋಕ್ರಸಿ ಇರ್ಬೋದು, ಸಿಸ್ಟಮ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್. ಸೊ ಮನೆಗೆ ಹೋಗ್ತಾ ಒಂದಷ್ಟು ವಿಷಯಗಳನ್ನ ಮನೆಗೆ ಖುಷಿ ಖುಷಿಯಾಗಿ ತೊಗೊಂಡು ಹೋಗುವಂಥ ವಿಷಯಗಳು ಒಂದಷ್ಟಿದೆ. ಭಾಳ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ನಮ್ಮ ಹರೀಶ್ ಅವರು, ಒಳ್ಳೆಯದಾಗಲಿ ಇದೇ ಥರದ ಒಂದಷ್ಟು ಸಿನಿಮಾಗಳನ್ನ ಮಾಡ್ತಾಯಿರಿ. ಆ್ಯಂಡ್ ನಿಜವಾದ ಏನೋ ಪೊಲಿಟಿಕಲ್ ಸ್ಟಾರ್ಸ್ ಏನು ಆ್ಯಕ್ಟ್ ಮಾಡಿದ್ದಾರೆ, ಇದೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅವ್ರ ಬಗ್ಗೆ ವಿಶೇಷವಾಗಿ ಏನು ಹೇಳಬೇಕಾಗಿಲ್ಲ, ಅವ್ರ ಕೆಲಸಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ನಾವು ನಮ್ಮ ಕೆಲಸಕ್ಕನ್ನು ಹೀಗೆ ಅಚ್ಚುಕಟ್ಟಾಗಿ ಮುಂದುವರ್ಸ್ಬೇಕು ಅಂದರೆ ಈ ಥರ ಸಿನಿಮಾಗಳನ್ನ ನೋಡಿ ಏನನ್ಸುತ್ತೆ ಅಂತ ಪ್ರಾಮಾಣಿಕವಾಗಿ ಹೇಳಿದ್ರೆ, ನಾವು ಈ ಥರದ ಪ್ರಯತ್ನಗಳನ್ನ ಇನ್ನೂ ದೊಡ್ಡ ದೊಡ್ಡ ಹೆಜ್ಜೆಗಳನ್ನ ಇಟ್ಟು ಮಾಡ್ಬೋದು ಅಂತ ಅನಿಸುತ್ತೆ ನಮಗೆ. ಡೈರೆಕ್ಟ್ರಿಗೆ ಒಳ್ಳೇದಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ, ಈ ಥರ ಸಿನಿಮಾಗಳಿಗೆ ನಿಜವಾಗ್ಲೂ ಒಳ್ಳೇದಾಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ದ ಆಪರ್ಚುನಿಟಿ. ಥ್ಯಾಂಕ್ ಯು.